ಬಯೋಪಿಕ್ ಸಿನಿಮಾಗಳು ಈಗಾಗಲೇ ಸಿನಿ ರಸಕರ ಮನ ಗೆದ್ದಿದೆ. ಧೋನಿ, ಮೋದಿ, ಮನಮೋಹನ್ ಸಿಂಗ್, ತಲೈವಿ, ಸಂಜು ಸೇರಿ ಹಲವು ಸಿನಿಮಾಗಳು ಬಾಕ್ಸ್ ಆಫೀಸ್ ಕೊಳ್ಳೆ ಹೊಡೆದಿವೆ. ಇದೇ ಹೊತ್ತಲ್ಲೇ ರಾಜ್ಯದ ರಾಜಕೀಯದಲ್ಲಿ ಕ್ರಾಂತಿ ಬರೆದ ಮಾಜಿ ಮುಖ್ಯಮಂತ್ರಿಯೊಬ್ಬರ ಜೀವನಗಾಥೆ ತೆರೆ ಮೇಲೆ ಬರೋದಕ್ಕೆ ಸಿದ್ಧತೆ ಕೂಡ ನಡೆಸಲಾಗ್ತಾ ಇದೆಯಂತೆ. ತೆರೆಯ ಮೇಲೆ ಬರೋಕೆ ಸಜ್ಜಾಗ್ತಿದ್ಯಾ ಸಿದ್ದು ಜೀವನ ಗಾಥೆ? ಸಿದ್ದರಾಮಯ್ಯ ಬಯೋಪಿಕ್ ಸಿನಿಮಾ ಮಾಡೋಕೆ ಸಿದ್ಧತೆ? ವಿಪಕ್ಷ ನಾಯಕ ಸಿದ್ದರಾಮಯ್ಯ ಬಗ್ಗೆ ಎಲ್ರಿಗೂ ಗೊತ್ತು. ಡಿ ದೇವರಾಜ್, ಈ ಸ್ಮಾರ್ಟ್ ಫೋನ್ ಯುಗದಲ್ಲೂ ಇವರು ಫೋಟೋ ಸ್ಟುಡಿಯೋ ಮಾಡಿ ವರ್ಷಕ್ಕೆ 30 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಜಾರಿಸು ಬಳಿಕ ಸಂಪೂರ್ಣವಾಗಿ 5 ವರ್ಷ ಆಡಳಿತ ನಡೆಸಿದ ಮುಖ್ಯಮಂತ್ರಿ ಎನ್ನುವಂತಹ ಖ್ಯಾತಿ ಪಡೆದಿದ್ದು ಮಾಜಿ ಸಿಎಂ ಸಿದ್ದರಾಮಯ್ಯ. ಇಂದಿರಾ ಕ್ಯಾಂಟೀನ್, 1 ರೂಪಾಯಿಗೆ ಅಕ್ಕಿ ಸೇರಿ ಹಲವು ಮಹತ್ವದ ಯೋಜನೆಗಳ ಮೂಲಕ ಕನ್ನಡಿಗರ ಮನಗೆದ್ದ ಸಿದ್ದರಾಮಯ್ಯ ಜೀವನವು ಯಾವ ಸಿನಿಮಾಗಿಂತಲೂ ಕಡಿಮೆ ಇಲ್ಲ. ಹಳ್ಳಿಯಲ್ಲಿ ಬೆಳೆದ ಸಿದ್ದು ವಿಧಾನಸೌಧದವರೆಗೆ ಚಾಪು ಮೂಡಿಸಿದ್ರು. ಇಷ್ಟಾದ್ರೂ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮತ್ತೊಮ್ಮೆ ಸಿಎಂ ಕುರ್ಚಿಯ ಕನಸು ಕಾಣ್ತಿದ್ದಾರೆ. ಇದೇ ಹೊತ್ತಲ್ಲೇ ಸಿದ್ದು ಜೀವನ ಗಾಥೆ ತೆರೆ ಮೇಲೆ ಬರಲಿದೆ ಎನ್ನುವಂತಹ ಗೊಲ್ಲೆದ್ದಿದೆ. ಹೌದು, ರಾಜಕೀಯದಲ್ಲಿ ಮಹಾ ಸಾಧನೆ ಮಾಡಿರುವಂತಹ ಸಿದ್ದರಾಮಯ್ಯ ಅವರ ಜೀವನ ಚರಿತ್ರೆಯನ್ನ ಬೆಳ್ಳಿ ಪರದೆಯಲ್ಲಿ ತೋರಿಸುವ ಕಾರ್ಯವೊಂದು ನಡೀತಾ ಇದೆ. ಗಂಗಾವತಿ ತಾಲೂಕಿನ ಹೆಬ್ಬಾಳ ಗ್ರಾಮದ ಹಯಾತ್ ಪೀರ್ ಸಾಬ್ ಅವರ MS ಕ್ರಿಯೇಷನ್ ಬ್ಯಾನರ್ ನ ಅಡಿ ಈ ಚಿತ್ರ ನಿರ್ಮಾಣ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಮಾಜಿ ಸಚಿವ ಶಿವರಾಜ್ ತಂಗಡಗಿ ಹಾಗೆ ಜಮೀರ್ ಅಹಮದ್ ಖಾನ್ ನೇತೃತ್ವದಲ್ಲಿ ಈಗಾಗಲೇ ಮೊದಲ ಸುತ್ತಿನ ಮಾತುಕತೆ ಸಕ್ಸಸ್ ಆಗಿದೆಯಂತೆ. ಸುಮಾರು 20 ಕೋಟಿ ವೆಚ್ಚದಲ್ಲಿ ಸಿದ್ದು ಬಯೋಪಿಕ್ ರೆಡಿ ಮಾಡೋಕೆ ಚಿಂತಿಸಲಾಗಿದೆಯಂತೆ. ಸಿದ್ದು ಗಡ್ಡ ಇರೋ ಸ್ಟೈಲ್ ನಲ್ಲಿ ತೋರಿಸೋಕೆ ಚಿತ್ರತಂಡ ಸಜ್ಜಾಗಿದ್ಯಂತೆ. ಯಾಕಂದ್ರೆ ಈ ಹಿಂದೆ ಸಿದ್ದರಾಮಯ್ಯ DCM ಆಗಿದ್ದಾಗ ಗಡ್ಡ ಬಿಟ್ಟಿದ್ರು, ಕ್ರಾಂತಿಕಾರಿ ಲುಕ್ ನಲ್ಲಿ ಕಂಗೊಳಿಸಿದ್ರು. ಇದೇ ರೀತಿ ಸಿದ್ದು ಪಾತ್ರವನ್ನ ತೆರೆ ಮೇಲೆ ತೋರಿಸೋಕೆ ಪ್ಲಾನ್ ಮಾಡಲಾಗಿದೆ. ಸಿದ್ದು ಪಾತ್ರದಲ್ಲಿ ಕಾಣಿಸಿಕೊಳ್ತಾರ ವಿಜಯ್ ಸೇತುಪತಿ? ಲೀಡರ್ ಪಾತ್ರಕ್ಕೆ ಮಾಸ್ ಆಕ್ಟರ್ ಬೇಕೇ ಬೇಕು ಅಲ್ವಾ? ಅದಕ್ಕಾಗಿ ದಕ್ಷಿಣ ಭಾರತದ ಸೂಪರ್ ಸ್ಟಾರ್ ವಿಜಯ್ ಸೇತುಪತಿಯನ್ನೇ ಅಪ್ರೋಚ್ ಮಾಡಲಾಗಿದೆಯಂತೆ. ತಮಿಳಿನಲ್ಲಿ ಸೂಪರ್ ಡೂಪರ್ ಸಿನಿಮಾಗಳನ್ನ ನೀಡ್ತಾ ಇರುವಂತಹ ವಿಜಯ್ ಸೇತುಪತಿ ಸಿದ್ದರಾಮಯ್ಯ ಪಾತ್ರಕ್ಕೆ ಸೂಟ್ ಆಗ್ತಾರೆ ಅನ್ನುವ ಕಾರಣಕ್ಕೆ ಅವರನ್ನೇ ಸಂಪರ್ಕ ಮಾಡಲಾಗಿದೆಯಂತೆ. ಎಲ್ಲ ಅಂದುಕೊಂಡಂತೆಯಾದ್ರೆ ಜನವರಿಯಿಂದಾನೇ ಶೂಟಿಂಗ್ ಶುರುವಾಗುವಂತಹ ಸಾಧ್ಯತೆಯನ್ನ ತಳ್ಳಿ ಹಾಕೋ ಹಾಗಿಲ್ಲ. ಏನೇ ಆಗ್ಲಿ, 2023 ಎಲೆಕ್ಷನ್ ಟೈಮ್ ನಲ್ಲಿ ಜೀವನಗಾಥೆ ಮೂಲಕ ಸಿದ್ದರಾಮಯ್ಯರನ್ನ ಬ್ರ್ಯಾಂಡ್ ಮಾಡೋ ತಂತ್ರ ಸೈಲೆಂಟ್ ಆಗಿ ನಡೀತಾ ಇದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.